ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮೇಡಮ್, ಇದು ಯಾಕೆ ಚೆಲ್ವ ನಿಂಗೆ ಇಷ್ಟ ಇಲ್ವಾ? ಅದು ಹಾಗಲ್ಲ ಮೇಡಮ್, ಆದ್ರೆ ಆದ್ರೆ ಅದು ಮೇಡಮ್, ಮನೆಯವ್ರು ಯಾರು ಇಲ್ದೆ ನಾವು. ದುರ್ಗಾ, ಇಷ್ಟು ದಿವಸ ಎಲ್ರ ಜೊತೆ ಇದ್ದು ಏನಾಯ್ತು? ಎಲ್ಲ ಕೈ ಸೇರ್ತಿದೆ ಅನ್ನೋಷ್ಟರಲ್ಲಿ ಕೈ ತಪ್ಪೋಯ್ತು. ಅದಕ್ಕೆ ಈಗ್ಲೂ ಆತರ ಎಲ್ಲ ಆಗ್ಬಿಡುತ್ತೋ ಅನ್ನೋ ಭಯ ಕಾಡ್ತಿದೆ ನಂಗೆ. ಎಲ್ಲ ದೇವ್ರ ದಯ ಕನಮ್ಮ, ಚೆಲ್ವ ಮೊದ್ಲಿಂದಾನೇ ನಿನ್ನ ಒಪ್ಕೊಂಡ್ಬಿಟ್ಟ. ನೀನು ಚೆಲ್ವನ್ ಒಪ್ಕೊಂಡೆ, ಅದು ಅಲ್ದೆ ದುರ್ಗಾ, ಇದು ನಿಮ್ಮಪ್ಪ ಬೆಸ್ದಿರೋ ನಂಟು. ಯಾಕೆ ಅಂತ ಯೋಚನೆ ಮಾಡು. ಅಲ್ಲಮ್ಮ, ಕಾರಣ ಇಲ್ದೆ ಇದ್ರೆ ನನ್ ಮಗ ನಿಮ್ಮಪ್ಪನ್ ಕಾಪಾಡಕ್ ಹೋಯ್ತಾ ಇದ್ನಾ? ನಿಮ್ ತಂದೆ ಅವ್ರ ಮನ್ಸ್ನಾಗಿರೋ ಆಸೆನೆಲ್ಲ ನನ್ ಮಗನ್ ಹೇಳ್ತಾ ಇದ್ರ? ನಿಮ್ಮಿಬ್ಬರನ್ನ ಬೇಸಿಬೇಕು ಅಂತ ಆ ಫೋನ್ ನನ್ ಮಗನ್ ಕೈಗೆ ಸಿಗ್ಬೇಕಾಗಿತ್ತ? ಯೋಚನೆ ಮಾಡು. ಈ ನಂಟ್ಗೆ ಮೂರ್ ಗಂಟು ಬಿದ್ದು ನೀವಿಬ್ರು ಒಂದಾಗದನ್ನ ನಾನ್ ಮುಂದಕ್ಕೆ ತಳ್ಳಿ, ನಿಮ್ಮಿಬ್ಬರ ಮೇಲೆ ಮತ್ತೆ ಯಾರ್ದಾರ ಕೆಟ್ಟ ದೃಷ್ಟಿ ಬಿದ್ದು ಎಲ್ಲ ಕೆಟ್ಟೋಗೋದಕ್ ಮುಂಚೆ ಗಟ್ಟಿ ಮಾಡ್ಕೊಳ್ಳೋದು ಒಳ್ಳೇದು ಅಂತ ನಂಗನ್ನಿಸ್ತು. ಅದಕ್ಕೆ ಕನವ ನಾನು ಈ ತೀರ್ಮಾನ ತಕೊಂಡೆ. ದುರ್ಗಾ, ಇನ್ನೊಂದು ವಿಷಯ ನಿನಗ್ ಮಾತ್ರ ಅಲ್ಲ, ನನ್ ಮಗನಿಗೂ ನಾನು ಈ ವಿಷಯ ಹೇಳಿರ್ಲಿಲ್ಲ. ನಿಮ್ಮಿಬ್ರಿಗೂ ಸರ್ಪ್ರೈಸ್ ಕೊಡ್ಬೇಕು ಅಂತಾನೆ ನಾನೆಲ್ಲ ವ್ಯವಸ್ಥೆ ಮಾಡಿದ್ದು. ಅವ್ವ, ತೆಪ್ಪಾಗಿದ್ರೆ ಸಂಸ್ಬಿಡವ್ವ, ಆಗಲ್ಲ ಅಂತ ಮಾತ್ರ ಹೇಳ್ಬೇಡ, ನಿನ್ ಕೈ ಮುಗಿತೀನಿ. ಅಯ್ಯೋ ಮೇಡಮ್, ನೋಡು ಇನ್ನು ನನ್ನ ಮೇಡಮ್ ಅಂತಾನೆ ಕರೀತಿದೀಯ. ಅಂದ್ರೆ ನಿನ್ ಮನ್ಸಲ್ಲಿ ಇನ್ನು ನನ್ ತಾಯಿ ಸ್ಥಾನ ಪಡ್ಕೊಂಡಿಲ್ಲ ಅಂತಾಯ್ತು. ಅಯ್ಯೋ ಮೇಡಮ್, ಅದು ಹಾಗಲ್ಲ. ಬೇಡ ಬಿಡು, ಎಲ್ಲ ಕೇಳಿ ಕೇಳಿ ನಾನೇ ಕರ್ಸ್ಕೋಬೇಕಾ? ನಿಜವಾಗ್ಲು ನಿನ್ ಮನ್ಸ್ನಾಗೆ ಆ ಸ್ಥಾನ ಇಲ್ಲ ಅಂತ ಗೊತ್ತಾಯ್ತು ಬಿಡು. ಇಲ್ಲ ಅಮ್ಮ, ನಿಜವಾಗ್ಲು ನನ್ ಮನ್ಸಲ್ಲಿ ತಾಯಿ ಸ್ಥಾನನ ನಾನು ಯಾವತ್ತೂ ಕೊಟ್ಬಿಟ್ಟಿದ್ದೀನಿ. ಆದ್ರೆ ಸಡನ್ ಆಗಿ ಈ ವ್ಯವಸ್ಥೆನೆಲ್ಲ ನೋಡಿ ಯಾಕೋ ಮನ್ಸಿಗ್ ಸ್ವಲ್ಪ. ನನ್ಗೆಲ್ಲ ಅರ್ಥ ಆಗುತ್ತೆ ದುರ್ಗಾ. ಅಲ್ಲ ಕನವ, ನನಗೇನು ಆಸೆ ಇರಲ್ವಾ? ನನ್ಗೆ ಇರೋನೊಬ್ಬನೇ ಮಗ, ಅವನ್ ಮದ್ವೆನ ಹೇಗೆಲ್ಲ ಮಾಡ್ಬೇಕು ಅಂತ ದೊಡ್ಡ ದೊಡ್ಡ ಕನ್ಸಿತ್ತು ಕನವ. ನಂಗೆ ನನ್ನ ಕನಸಿನ ಒಂದು ಚಿಕ್ಕ ಸ್ಯಾಂಪಲ್ನು ಕೂಡ ನೀನ್ ನೋಡಿದ್ಯಾ. ಚಾಂದಿನಿ ಮದ್ವೆನ ಹೇಗ್ ಮಾಡ್ಬೇಕು ಅಂತ ಆಸೆ ಪಟ್ಟಿದ್ದೆ ನೋಡು, ಅದು ನನ್ ಮನ್ಸಿಗೆ ಇಷ್ಟ ಇಲ್ದೆ ಇದ್ರು. ಆದ್ರೀಗ ನನ್ ಮನ್ಸಿಗೆ ನೀನ್ ತುಂಬಾ ಇಷ್ಟ ಆಗ್ಬಿಟ್ಟಿದ್ಯ ಕನವ. ಇನ್ನೆಷ್ಟು ವಿಜೃಂಭಣೆಯಿಂದ ಮದ್ವೆ ಮಾಡ್ಬೇಕು ಹೇಳು ನಾನು, ಆದ್ರೆ ಅದನ್ನೆಲ್ಲ ಮನ್ಸ್ನಾಗೆ ಇಟ್ಕೊಂಡು ನಾನಿಲ್ಲಿಗೆ ಬಂದು ಈ ತೀರ್ಮಾನ ತಕೊಂಡಿದ್ದೀನಿ ಅಂದ್ರೆ ನಾನು ಏನೇನು ಯೋಚನೆ ಮಾಡಿರ್ಬೇಡ. ದೊಡ್ಡ ದೊಡ್ಡ ಕನಸನ್ನ ನನ್ಸ್ ಮಾಡ್ಬೇಕು ಅಂದ್ರೆ ಸಣ್ಣ ಬುದ್ಧಿ ಇರೋ ಮನುಷ್ಯರು ಎಲ್ಲಾನು ಹಾಳು ಮಾಡ್ಬಿಡ್ತಾರೆ. ಅದಕ್ಕೆ ಕನವ ನಿನ್ನ ಹತ್ರ ಕೇಳ್ಕೊತಾ ಇರೋದು. ಇದೊಂದು ಕಾರ್ಯ ನಡೆದೋಗ್ಲಿ ದುರ್ಗಾ, ಆಮೇಕೆ ಯಾರ ಭಯನೂ ನಮ್ಗಿರಲ್ಲ. ದೊಡ್ಡದಾಗಿ ರಿಸೆಪ್ಷನ್ ಮಾಡ್ಸೋಣ, ಬಂದು ಬಳಗದವ್ರನ್ನೆಲ್ಲರನ್ನೂ ಕರೆಸಿ ಊಟ ಹಾಕ್ಸೋಣ. ಆದ್ರೆ ಈ ಗಟ್ಟಿ ಮೇಳ ಮಾತ್ರ ಗುಟ್ಟಾಗಿರ್ಲಿ. ಅಲ್ಲ ಕನವ, ನೀನೇ ಹೇಳ್ತಿದ್ದೆ ಅಲ್ವಾ, ಖರ್ಚು ಮಾಡೋದು, ಜಾಮ್ ಜೂಮ್ ಅಂತ ಜನಗಳನ್ನ ಸೇರಿಸೋದು ಇದೆಲ್ಲ ಮದ್ವೆ ಅಲ್ಲ ಮೇಡಮ್. ಮದ್ವೆ ಅಂದ್ರೆ ಎರಡು ಮನಸ್ಸುಗಳು ಸೇರ್ಬೇಕು ಅಂತ. ನಿಮ್ಮಿಬ್ಬರ ಮನಸ್ಸು ಸೇರೈತಿ ತಾನೆ? ಮತ್ತಿನ್ನೇನ್ ಬೇಕು ಮದ್ವೆ ಆಗೋದಕ್ಕೆ? ದುರ್ಗವ್ವ, ಹಾಮ್ಮ, ನಿನ್ಗೆ ನನ್ ಮಾತು ಅರ್ಥ ಆಯ್ತು ಅನ್ಕೊಂಡಿದ್ದೀನಿ, ತಗೋವ. ಸಾರಿ ಮೇಡಮ್, ಸಾರಿ ಅಮ್ಮ,
ನಿಮ್ ರೂಪದಲ್ಲಿ ನನ್ನ ತಾಯಿ, ನಿಮ್ ಮಗನ್ ರೂಪದಲ್ಲಿ ನನ್ನ ತಂದೆ ಇಬ್ರು ನನಗ್ ಸಿಗ್ತಾ ಇರುವಾಗ ನಾನ್ ಯಾಕೆ ಬೇಡ ಅನ್ಲಿ? ನಂಗೆ ಸಂಪೂರ್ಣ ಒಪ್ಪಿಗೆ ಇದೆ. ತುಂಬಾ ಸಂತಸ ಕಣವ. ಆಮೇಲೆ ಮುಹೂರ್ತ ಮೀರೋಗ್ತಾ ಇದೆ, ಶುಭಗಳಿಗೆಯಲ್ಲಿ ಮಂಗಳ ಧರಣೆ ಆಗ್ಬೇಕಮ್ಮ. ಆಯ್ತು ಅರ್ಚಕ್ರೆ. ಸರಿಮ್ಮ. ಭಾವನಾ ರೆಡಿ ಮಾಡ್ಕೊಂಬ, ಕರ್ಕೊಂಡೋಗವ. ಚೆಲ್ವಾ, ಏನ್ ಲಾಂಗ್ ನೋಡ್ತಿದ್ಯಾ? ತಗೋ ಹೋಗು, ರೆಡಿ ಆಗ್ಬಿಟ್ಬಾ. ಅವಾ, ತಗೊಳಪ್ಪ, ನೀನ್ ತಗವ. ಹಾರ ಬದಲಾಯಿಸ್ಕೊಳಪ್ಪ. ದುರ್ಗಾ, ಯಾಕವ್ವ ಏನಾಯ್ತು? ಹಾರ ಬದಲಾಯಿಸ್ಕೊಳವ? ನಿನ್ ಮನ್ಸಿಗೆ ಅಷ್ಟೊಂದು ಕಷ್ಟ ಆಗೋದಾದ್ರೆ ಬೇಡ ಬಿಡವ್ವ, ಮದ್ವೆನ ಆಮೇಲೆ ಇಟ್ಕೊಳ್ಳೋಣ. ಅಯ್ಯೋ ಅಮ್ಮ, ಹಾಗೇನಿಲ್ಲ. ನನಗೆ ಈ ಸಂದರ್ಭದಲ್ಲಿ ನಮ್ಮ ಅಪ್ಪ ಅಮ್ಮನ ನೆನಪಾಯ್ತು. ಅವರು ಇದ್ದಿದ್ರೆ ಎಷ್ಟು ಸಂತೋಷ ಪಟ್ಟಿರೋರು. ಅಯ್ಯೋ ಚುಡ್ಗಿ, ಈಗ ತಾನೇ ಹೇಳಿದ್ಯಲ್ಲವ ನೀನು, ನನ್ನೊಳಗೆ ನಿಮ್ಮ ಅವ್ವನ್ನ, ನನ್ನ ಮಗನೊಳಗೆ ನಿಮ್ಮ ಅಪ್ಪನ್ನ ಕಾಣ್ತಾ ಇದ್ದೀನಿ ಅಂತ. ಅದ್ಮ್ಯಾಕೆ ಅವ್ರು ಇಲ್ಲೇ ಅವರೇ ತಾನೆ. ಈ ಮದ್ವೆಗೆ ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ. ಚಲ್ವಾ ಹಾರ ಬದಲಾಯಿಸ್ಕೊಳ್ಳಿ.